ಟ್ವೀಟ್ ಕೂಡ ಮಾಡಿದ್ದಾರೆ ಡಿಜಿಪಿ ಸರ್ ಅವರು. ಸೊ ಸದ್ಯದಲ್ಲೇ ಜನವರಿ ಆರ್ ಫೆಬ್ರವರಿ 2023ಗೆ ನಿಮ್ಗೆ ಎಕ್ಸಾಮ್ ಆಗೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಪಿ ಎಸ್ ಐಗೆ ನಿಮಗೂ ಕೂಡ ಸ್ಟ್ರಾಟಜಿಸ್ ನ ಹೇಳ್ತೀನಿ, ನೀವು ಮಾಡ್ತಿದ್ದಂತಹ ತಪ್ಪುಗಳನ್ನ ಮಾಡಬೇಡಿ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ. ಸೊ ಯಾವ ತರ ಟೈಮ್ ಮ್ಯಾನೇಜ್ ಮಾಡಬೇಕು, ಯಾವ ತರ ನಾವು ಹೆಚ್ಚು ಫೋಕಸ್ ಅನ್ನ ಸಬ್ಜೆಕ್ಟ್ ವೈಸ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂತಹ ಎಲ್ಲಾ ವಿಡಿಯೋಸ್ಗೆ ಮೊದಲೇ ಅಪ್ಡೇಟ್ ಸಿಗುತ್ತೆ. ಅಂಡ್ ಸ್ನೇಹಿತರೆ, ಪಿ ಎಸ್ ಐ ಅಂದ ತಕ್ಷಣನೇ ಆ ಪೊಲೀಸ್ ಅನ್ನುವ ಪವರೇ ಆಗಿರುತ್ತೆ. ಸೊ ಎಷ್ಟು ಅಲರ್ಟ್ ಆಗ್ಬಿಡ್ತೀವಿ ನಾವು ಪಿ ಎಸ್ ಐ ಅಂದ ತಕ್ಷಣನೇ. ಅಂಡ್ ಪಿ ಎಸ್ ಐ ಆಗ್ಲಿಕ್ಕೆ ಎರಡು ವೇ ಇದೆ. ಮೊದಲನೇದಾಗಿ ನೀವು ಪಿ ಯು ಸಿ ಮೇಲೆ ಪಿ ಸಿ ಆಗಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪಾಸ್ ಆಗಿ ಕೂಡ ಪಿ ಎಸ್ ಐ ಅಂದ್ರೆ ಪಿ ಸಿ ಆಗ್ಬಿಟ್ಟು ಪ್ರಮೋಷನ್ ಅನ್ನ ತಗೊಂಡು ಪಿ ಎಸ್ ಐ ಆಗ್ಬಹುದು, ಅಥವಾ ಪಿ ಎಸ್ ಐಗೆ ಡೈರೆಕ್ಟ್ ಎಕ್ಸಾಮ್ಗಳು ಈಗ ಕರ್ತಿದಲ್ವಾ ಆತರ ಪಿ ಎಸ್ ಐ ಎಕ್ಸಾಮ್ ನೇ ಬರೆದು ಕೂಡ ಪಿ ಎಸ್ ಐ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಅನ್ನ ಆಗ್ಬಹುದು. ಈ ಪಿ ಎಸ್ ಐ ನಲ್ಲಿ ಎರಡು ರೀತಿಯ ಪತ್ರಿಕೆಗಳು ಬರುತ್ತೆ. ಮೊದಲನೇ ಪತ್ರಿಕೆಯಲ್ಲಿ ನಮಗೆ 20 ಮಾರ್ಕ್ಸ್ ಗೆ ಎಸ್ಎ ರೈಟಿಂಗ್ ಇರುತ್ತೆ, ಅಂಡ್ 20 ಮಾರ್ಕ್ಸ್ ಗೆ ಟ್ರಾನ್ಸ್ಲೇಷನ್ ಇರುತ್ತೆ, 10 ಮಾರ್ಕ್ಸ್ ಗೆ ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಓಕೆ, ಇನ್ನ ಇನ್ನೊಂದು ಪೇಪರ್ ಏನು ಪೇಪರ್ ಸೆಕೆಂಡ್ ಅಂತೀವಿ, ಅದಂತೂ ಕಂಪ್ಲೀಟ್ ಜಿ ಕೆ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲೇ ಬರೋ ತರನೇ ಸಬ್ಜೆಕ್ಟ್ಸ್ ನ ಕೊಟ್ಟಿರ್ತಾರೆ. ಅಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಸೊ ಜಿ ಕೆ ಎಲ್ಲವನ್ನು ಕೂಡ ಕವರ್ ಆಗಿರುವಂತಹ ಪೇಪರ್ ಆಗಿರುತ್ತೆ. 100 ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ, ಅಂದ್ರೆ 100 ಪ್ರಶ್ನೆಗಳು 150 ಅಂಕಗಳು. ಇದರಲ್ಲಿ 50 ಅಂಕಗಳಿಗೆ ನೀವು ಪೇಪರ್ 1 ಅನ್ನ ಬರೀತೀರಾ, 150 ಅಂಕಗಳಿಗೆ ಪೇಪರ್ 2 ಅನ್ನ ಬರೀತೀರಾ. ಓಕೆನಾ, ಇವಾಗ ಬರ್ತೀನಿ ಪಾಯಿಂಟಿಗೆ. ಎಲ್ಲರೂ ಮಾಡುವ ತಪ್ಪು ಅಂತಂದ್ರೆ ಪೇಪರ್ 1 ಗೆ ಹೆಚ್ಚು ಪ್ರಿಫರೆನ್ಸ್ ನ ಕೊಟ್ಬಿಟ್ಟು ಅದ್ರಲ್ಲೂ ಎಸ್ಎಗೆ ತುಂಬಾ ಟೈಮ್ ಹಾಕ್ಬಿಡ್ತೀರಾ ನೀವು. ಸೊ ಎಸ್ಎನ ಬರೆಯೋದು, ಸೊ ಅದನ್ನ ತಿಳಿಯೋದು ಹೆಚ್ಚಾಗಿ, ಅದನ್ನ ಬ್ಯೂಟಿಫುಲ್ ಆಗಿ ಬರೀಲಿಕ್ಕೆ ಟೈಮ್ ಹಾಕ್ತಾ ನೀವು ಇರೋ ಒಂದೂವರೆ ತಾಸನ್ನ ಪ್ರಿಸೈಸ್ ರೈಟಿಂಗ್ ಮತ್ತೆ ಟ್ರಾನ್ಸ್ಲೇಟ್ಗೆ ಕೊಡೋದೇ ಇಲ್ಲ. ಸೊ ಪೇಪರ್ 1 ಅಲ್ಲೇ ನೀವು ಯಾಕೆ ಹೆಚ್ಚಿಗೆ ಅಂಕ ತೆಗಿಬೇಕು ಅನ್ಕೋತೀರಾ, ಯಾಕ ಪೇಪರ್ 2 ಇರಲ್ವಾ ನಿಮಗೆ. ಎಷ್ಟು ಜನ ಪೇಪರ್ 1 ಅಲ್ಲಿ 0 ಮಾರ್ಕ್ಸ್ ಮಾಡಿ ಕೂಡ ಪೇಪರ್ 2 ನಲ್ಲೇ ಹೆಚ್ಚಿಗೆ ಅಂಕಗಳನ್ನ ಗಳಿಸಿ ಸೆಲೆಕ್ಟ್ ಆದವರು ಇದ್ದಾರೆ. ಸೊ ಹಾಗಂತ ನೀವು ಹಾಗ್ ಮಾಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಎಷ್ಟು ಬೇಕೋ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಅಂತಿದ್ದೀನಿ. ನಿಜವಾಗ್ಲೂ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಅಲ್ಲಿ ರಿಸಲ್ಟ್ ಬರುತ್ತಾ? ನೀವೀಗ ಎಸ್ಸೆನ ತುಂಬಾ ಚೆನ್ನಾಗಿ ಕಲಿತೀರಾ, ಯಾವ್ದಾದ್ರು ಒಂದು ಆತರದ ಬುಕ್ ನೋಡ್ತೀರಾ, ಅದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡು ಬೀಟಿಕೆ, ಬಾಡಿ ಆಫ್ ದ ಲೆಟರ್, ಕನ್ಫ್ಯೂಷನ್ ಎಲ್ಲವನ್ನು ಕೂಡ ಬರೀತೀರಾ? ನೋಡ್ಲಿಕ್ಕೆ ನಿಮ್ಮ ಪ್ರಕಾರ ನಾನು ತುಂಬಾ ಚೆನ್ನಾಗಿ ಬಂದಿದ್ದೀನಿ ಅನ್ನುವಂತಹ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರುತ್ತೆ. ಆದ್ರೆ ಅದನ್ನ ವ್ಯಾಲ್ಯುವೇಷನ್ ಮಾಡುವಂತಹ ವ್ಯಾಲ್ಯುವೇಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ಕೊಟ್ಟಿರುವಂತಹ ಪ್ರಬಂಧಕ್ಕೆ ಸರಿಯಾದ ಉತ್ತರ ಅದು ಅಂತ ಅವರಿಗೆ ಅನಿಸ್ಬೇಕು, ಆವಾಗ ನಿಮಗೆ ಮಾರ್ಕ್ಸ್ ನ ಅವ್ರು ಕೊಡ್ತಾರೆ. ಕ್ಲಿಯರ್? ಪ್ರಬಂಧದಲ್ಲಿ ಯಾವತ್ತೂ ಕೂಡ ವ್ಯಾಲ್ಯುವೇಟರ್ ನ ಕೈ ಕೆಳಗಿರುತ್ತೆ ಅದರ ಒಂದು ರಿಸಲ್ಟ್. ಆದ್ರೆ ಟ್ರಾನ್ಸ್ಲೇಟ್ ಹಾಗೂ ಪ್ರಿಸೈಸ್ ರೈಟಿಂಗ್ ಅಲ್ಲಿ ಹಾಗಾಗಲ್ಲ. ಟ್ರಾನ್ಸ್ಲೇಟ್ 100% ಆಗಿ ಯೂನಿವರ್ಸಲ್ ಆಗಿ ಎಲ್ಲರೂ ಕೂಡ ಕರೆಯದೆ ಅವರು ಕರೀಲೇಬೇಕು. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಈಗ ಇಂಡಿಯಾ ಈಸ್ ಅವರ್ ಕಂಟ್ರಿ, ಇದನ್ನ ಕನ್ನಡಕ್ಕೆ ಅನುವಾದಿಸಿ ಅಂತ ಹೇಳ್ತಾರೆ. ಅವಾಗ ನೀವೇನ್ ಬರೀತೀರಾ, ನಮ್ಮ ದೇಶ ಭಾರತ ಅಂತ ಬರೀತೀರಾ. ಅದನ್ನೇನಾದ್ರೂ ವ್ಯಾಲ್ಯುವೇಟ್ ಮಾಡೋರು ತಪ್ಪದು, ಭಾರತ ನಾವು ಕಂಟ್ರಿಗೆ ದೇಶ ಅನ್ನಲ್ಲ ಅಂತ ಏನಾದ್ರೂ ಅನ್ನಕ್ಕಾಗುತ್ತಾ? ಇಲ್ಲ, ಇದು ಶತಸಿದ, ಈ ವರ್ಡ್ಗಳು ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ತಿಳಿದಿರುವಂತದ್ದು. ಇದನ್ನ ಚೇಂಜ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಲಿಕ್ಕೆ ಬರಲ್ಲ, ಬಟ್ ಪ್ರಬಂಧವನ್ನ ಅವರಿಗೆ ಅವ್ರದೇ ಆದ ಧಾಟಿ ಅಂತ ಇರುತ್ತೆ. ಸೊ ಹಾಗಾಗಿ ನೀವು ಅದಕ್ಕೆ ಹೆಚ್ಚು ಫೋಕಸ್ ಅನ್ನ ಹಾಕೋದು ಬಿಟ್ಟು ಪ್ರಿಸೈಸ್ ರೈಟಿಂಗ್ ಅನ್ನ ಬರೀಬಹುದು. ಪ್ರಿಸೈಸ್ ರೈಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಇದಕ್ಕೆ 10 ಮಾರ್ಕ್ಸ್ ನ ಕೊಡ್ತಾರೆ. ಇದು ಒಂದು ಪ್ಯಾಸೇಜ್ ನ ಕೊಡ್ತಾರೆ, ಒಂದು ಕಂಪ್ಲೀಟ್ ಪ್ಯಾಸೇಜ್ ಅನ್ನ ಕೊಟ್ಬಿಟ್ಟು ಅರ್ಥ ಬರೋ ತರ ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳ್ತಾರೆ. 100 ವರ್ಡ್ಸ್ ಅವ್ರು ಕೊಟ್ಟಿದ್ರು ಅಂದ್ರೆ ನೀವು 30 ವರ್ಡ್ಸ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಕ್ಲಿಯರ್? ಅಂದ್ರೆ ಶಾರ್ಟ್ ಆಗಿ ಬರೆದು ಅರ್ಥಪೂರ್ಣವಾಗಿ ಅದನ್ನ ಅರ್ಥೈಸ್ಕೋಬೇಕು ನಾವು ಓದಿದವರು, ಅರ್ಥ ಆಯ್ತಲ್ವಾ? ಅದಕ್ಕೆ ಪ್ರಿಸೈಸ್ ರೈಟಿಂಗ್ ಅಂತ ಕರಿತೀವಿ. ಕನ್ನಡದಲ್ಲೇ ಇರುತ್ತೆ. ಅಂಡ್ ನಿಮಗೆ ಯಾವ್ದು ಬೇಕೋ ಲಾಂಗ್ವೇಜ್ ಚೂಸ್ ಮಾಡೋದು, ನೀವು ಏನು ಟ್ರಾನ್ಸ್ಲೇಟ್ ಬರಿಬೇಕಾದ್ರೆ, ಎಸ್ಎ ಬರಿಬೇಕಾದ್ರೆ ನಿಮ್ಮ ಸೆಲೆಕ್ಟೆಡ್ ಇದು ಇರುತ್ತೆ. ಅಂಡ್ ಐ ಥಿಂಕ್ ನಾನು ಏನು ಬಿಫೋರ್ ಹೇಳಿದೆ, ಎಸ್ಎಗೆ ನೀವು
ಬರಿಲೇ ಬೇಡಿ ಅಂತ ಹೇಳ್ತಾ ಇಲ್ಲ, ಎಫರ್ಟ್ ಹಾಕಿ. ಅತಿಯಾದ ಎಫರ್ಟ್ ನ ನಿಮಗೆ ಎಲ್ಲಿ 100% ಮಾರ್ಕ್ಸ್ ಬರುತ್ತೋ, ಪೇಪರ್ ಟು 100% ಮಾರ್ಕ್ಸ್, ಎಲ್ಲಾ ಸಬ್ಜೆಕ್ಟ್ ಕರೆಕ್ಟ್ ಆಗಿ ಓದ್ಕೊಂಡು ಹೋದ್ರಿ ಅಂದ್ರೆ ಅವ್ರು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೋದು, ಆಯ್ತಲ್ವಾ. ಸೊ ಅಲ್ಲಿ ಎಫರ್ಟ್ ಹಾಕಿದ್ರೆ ನಿಮ್ಗೆ ಪ್ರತಿಫಲ ಸಿಗುತ್ತೆ. ಬಟ್ ಎಸ್ ಸಿ ನಲ್ಲಿ ನೀವು ಎಷ್ಟೇ ಹಾಕಿದ್ರು ಕೂಡ 100% ಸಕ್ಸಸ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಅಂತೂ ಮೀರಿ ನಿಮ್ಗೊಂದು ರೆಫರೆನ್ಸ್ ಬೇಕಲ್ಲ. ಸೊ ಹೊಸದಾಗಿ ಬರಿತಾ ಇರ್ತೀನಿ ಅನ್ನೋರಿಗೆ ಜೂರಿಲಾಲ್ ನಾಯಕ್ ಅನ್ನುವಂಥವ್ರು ಬರ್ತಿರುವಂತಹ ಪ್ರಬಂಧಗಳನ್ನ ನೋಡಿ. ಉಜ್ವಲ ಅವರು ಬರ್ತಿರುವ ಪ್ರಬಂಧಗಳು, ಉಜ್ವಲ 60 ಅಂತ ಪ್ರಬಂಧ ಇದೆ. ಸೊ ಇವೆಲ್ಲ ನೀವು ಜಸ್ಟ್ ರೆಫರೆನ್ಸ್ ಆಗಿ ತಗೊಳ್ಳಿ, ಅವ್ರನ್ನೇ ತಗೊಂಡ್ ಬಂದು ಇಲ್ಲಿ ಇಡಕ್ ಹೋಗ್ಬೇಡಿ, ಆಯ್ತಾ. ಸೊ ಅವ್ರದ ರೆಫರೆನ್ಸ್ ತಗೊಳ್ಳಿ ಅಂದ್ರೆ ಯಾವ ತರ ಬರೀತಾರೆ, ಹೈಲೈಟ್ಸ್ ಪಾಯಿಂಟ್ಸ್ ನ ಹೆಂಗ್ ತಗೋಬೇಕು, ಯಾವ ತರ ಬಾಡಿ ಪಾರ್ಟ್ಸ್ ನ ಬರೀಬೇಕು, ರೆಫರೆನ್ಸ್ ತಗೊಳ್ಳಿ. ಇನ್ಫಾರ್ಮೇಶನ್ಸ್ ನ ಕಾಪಿ ಪೇಸ್ಟ್ ಮಾಡ್ಬೇಡಿ, ಆಯ್ತಾ. ಸೊ ಈಗ ಅವ್ರು ಯಾವ್ದಾದ್ರು ಒಂದು ರಿಲೇಟೆಡ್ ಎಸ್ಸೆ ಕೊಟ್ರು ಅಂತ ಅನ್ಕೊಳ್ಳಿ, ಯಾವಾಗ್ಲೂ ಎಕ್ಸಾಮ್ ನಲ್ಲಿ ಪ್ರೆಸೆಂಟ್ ಸಿಚುಯೇಷನ್ಸ್ ಕೂಡ ಏನ್ ನಡೀತಾ ಇರ್ತೋ ಅದ್ರ ಬಗ್ಗೆನೆ ಎಸ್ಸೆ ನ ಕೇಳ್ತಾರೆ. ಹಾಗಾಗಿ ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಿ, ಡೈಲಿ ನ್ಯೂಸ್ ಪೇಪರ್ ನ ಓದ್ರಿ, ಸಂಪಾದಕೀಯ ಪತ್ರಿಕೆಗಳನ್ನ ಓದ್ರಿ, ವಾರ ಪತ್ರಿಕೆಗಳನ್ನ ಓದ್ರಿ, ಅಪ್ಡೇಟ್ ಆಗಿರಿ. 100% ನಿಮ್ಗೂ ಕೂಡ ಇನ್ಫಾರ್ಮೇಶನ್ ಇರುತ್ತೆ. ರೆಫರೆನ್ಸ್ ತಗೊಳ್ಳಿ, ಹೆಂಗ್ ಬರಿಬೇಕು ಅಂತ ತಿಳ್ಕೊಳ್ಳಿ. ಬಟ್ ಮಾಹಿತಿ ಮಾತ್ರ ನಿಮ್ ತಲೆಯಲ್ಲಿ ಇರುವಂತಹ ಕ್ರಿಯೇಟಿವಿಟಿ ಅಲ್ಲಿ ಪ್ರೆಸೆಂಟ್ ಆಗ್ಬೇಕು. ಆಕ್ಚುಲಿ ಫಸ್ಟ್ ಪೇಪರ್ ಇರೋದೇ ನಿಮ್ಮ ಕ್ರಿಯಾಶೀಲತೆಯನ್ನ ತೋರಿಸ್ಲಿಕ್ಕೋಸ್ಕರನೇ ಇರುವಂತದ್ದು, ಅರ್ಥ ಇದಲ್ವಾ. ಸೊ ಯಾವ ಕಾರಣಕ್ಕೂ ನೋಟ್ಸ್ ಅನ್ನು ಅಷ್ಟೇ, ಬೇರೆ ಯಾರ್ದನ್ನು ಕೂಡ ನೀವು ರೆಫರ್ ಮಾಡಬೇಡಿ, ನಿಮ್ದೇ ಆದಂತ ನೋಟ್ಸ್ ನ ತಗೊಳ್ಳಿ. ಯಾವ ಕಾರಣಕ್ಕೂ ಬೇರೆ ಬುಕ್ಸ್ ಆಗ್ಲಿ, ಬೇರೆ ನೋಟ್ಸ್ ಆಗ್ಲಿ ರೆಫರ್ ಮಾಡಬೇಡಿ, ನಿಮ್ದೇ ಸ್ವಂತ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಮದೇ ತನ ಇರ್ಲಿ. ಕ್ಲಿಯರ್. ಅಂಡ್ ಫಸ್ಟ್ ಪೇಪರ್ ನ ಹೇಳಿದೆ ನಾನು, ಹೆಚ್ಚಾಗಿ ಪ್ರಬಂಧದಲ್ಲಿ ನೀವು ಒಂದು 5 ಮಾರ್ಕ್ಸ್ ಅನ್ನ ತೆಗೀರಿ. ಟ್ರಾನ್ಸ್ಲೇಟ್ ಅಲ್ಲಿ ಅನುವಾದ ಇರುತ್ತೆ, ಅದಕ್ಕೆ ಹೆಚ್ಚು ಸ್ವಲ್ಪ ಗ್ರಾಮರ್ ಅನ್ನ ಕಲಿಬೇಕು. ಸಿಕ್ಸ್ತ್, ಸೆವೆಂತ್, ಏಟ್, ನೈನ್ತ್, ಟೆಂತ್, ಇದರಿಂದ ನೀವು ಒಂದಿಷ್ಟು ಬೇಸಿಕ್ ಗ್ರಾಮರ್ ಅನ್ನ, ನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಸೊ ಪದಗಳನ್ನ ಅರ್ಥ ಮಾಡ್ಕೊಳ್ಳುವಂತದ್ನ ಕಲಿಬಹುದು. ಈಗ ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ನ ತಗೊಳ್ಳಿ, ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ ಅಂಡ್ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್, ಒಂದೆರಡು ಲೈನ್ ನ ತಗೊಳ್ಳಿ, ನೀವೇ ಕನ್ವರ್ಟ್ ಮಾಡಿ, ಟ್ರೈ ಮಾಡಿ, ಆಯ್ತಾ. ಅವಾಗ ನಿಮ್ಗೆ ಬರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಕಲ್ತ್ಕೊಂಡ್ಬಿಡ್ಬೋದು, ಆಯ್ತಾ. ಇನ್ನ ಪ್ರಿಸೈಸ್ ರೈಟಿಂಗ್ ಬರೋಣ, ಅದಂತೂ ಕನ್ನಡದಲ್ಲೇ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಇಂಪಾರ್ಟೆಂಟ್ ಹೈಲೈಟ್ ಪಾಯಿಂಟ್ಸ್ ನ ಬಾಕ್ಸ್ ನಲ್ಲಿ ಬರ್ಕೊಂಡ್ಬಿಟ್ಟು ನೀವು ಒಂದು ಅರ್ಥಪೂರ್ಣವಾದಂತಹ ವಾಕ್ಯವನ್ನ ರಚನೆ ಮಾಡಬಹುದು ಅಂತ ಹೇಳ್ತೀನಿ. ಇನ್ನ ಸೆಕೆಂಡ್ ಪೇಪರ್ಗೆ ಬರೋಣ. ಸೆಕೆಂಡ್ ಪೇಪರ್ ಅಲ್ಲಿ ಫಸ್ಟ್ ಒನ್ ಹಿಸ್ಟ್ರಿಗೆ ಹೇಳ್ತಾ ಇದ್ದೀನಿ, ದಿ ಬೆಸ್ಟ್ ಬುಕ್ಸ್ ಅಂತ ಅಂದ್ರೆ ಹಿಸ್ಟ್ರಿಗೆ ನೀವು ಕೆ ಆರ್ ಮಂಜುನಾಥ್ ಸರ್ ಅವರು ಬರೆದಿರುವಂತಹ ಪುಸ್ತಕವನ್ನ ತಗೊಳ್ಳಿ. ಸರ್ ಯಾಕೆ ಸದಾಶಿವ, ಮಿಸ್ ಯಾಕೆ ಸದಾಶಿವ ಹೇಳ್ತಾ ಇಲ್ಲ ಮೇಡಮ್ ಅಂತ ಕೇಳ್ಬಹುದು. ಸದಾಶಿವ ಸರ್ ಅವ್ರದ್ದು ಆಕ್ಚುಲಿ ಚೆನ್ನಾಗಿರೋದು, ಬಟ್ ಏನಪ್ಪಾ ಅಂದ್ರೆ ಇಬ್ರು ಕೂಡ ಚೆನ್ನಾಗೇ ಇದ್ದಾರೆ ಆಥರ್ಸು, ಆದ್ರೆ ಸದಾಶಿವ ಸರ್ ಅವರು ಇನ್ ಡೆಪ್ತ್ ಆಗಿ ಬರೆದಿದ್ದಾರೆ. ಅಂದ್ರೆ ಕಂಪ್ಲೀಟ್ ಇತಿಹಾಸವನ್ನ, ಸಮಗ್ರ ಇತಿಹಾಸವನ್ನ ತೋರಿಸ್ಕೊಡ್ತಾರೆ. ಇದು ಯಾವಾಗ ರೆಫರ್ ಮಾಡ್ತೀವಿ ಅಂದ್ರೆ ಒಂದು 6 ಮಂತ್ ಇಂದ ನಾವು ಓದ್ತೀವಿ ಅಂದ್ರೆ ನಮಗೆ ಟೈಮ್ ಇದೆ, ಒಂದು ವರ್ಷದಿಂದ ಓದುವಂತ ಅವಧಿ ನಮ್ಮ ಹತ್ರ ಇದೆ ಅಂದಾಗ ಸದಾಶಿವ ಸರ್ ಅವ್ರದ್ದು ತಗೊಳ್ಳಿ. ಈಗ ನಿಮ್ಗೆ ಕೆಲವು ತಿಂಗಳುಗಳಿದೆ, ಒಂದೆರಡು ಮೂರು ತಿಂಗಳಿದೆ ಅಂದಾಗ ಅದನ್ನ ತಗೊಂಡ್ರೆ ಬೇರೆ ಸಿಲೆಬಸ್ ನ ನೀವು ಕಂಪ್ಲೀಟ್ ಮಾಡಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆರ್ ಮಂಜುನಾಥ್ ಸರ್ ಅವ್ರದ್ದು ಇತಿಹಾಸ ಎಷ್ಟು ಬೇಕೋ ಅಷ್ಟಿದೆ, ಅದನ್ನ ತಿಳ್ಕೊಬಹುದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ ನ ಕಲಿತಾ ಹೋಗ್ಬೋದು. ವೆರಿ ಇಂಪಾರ್ಟೆಂಟ್ ನೇ ಅವ್ರು ಕೊಟ್ಟಿರ್ತಾರೆ. ಇನ್ನ ಜಿಯೋಗ್ರಫಿಗೆ ರಂಗನಾಥ್ ಸರ್ ಕೂಡ ಅದೇ ಪ್ರಾಬ್ಲಮ್, ಇನ್ ಡೆಪ್ತ್ ಆಗಿ ಕೊಟ್ಟಿದ್ದಾರೆ, ತುಂಬಾ ಅರ್ಥ ಆಗುವ ಕೊಟ್ಟಿದ್ದಾರೆ. ನೀವು ತುಂಬಾ ದಿನಗಳಿಂದ ಓದ್ಬೇಕು, ಅಟೆಂಡ್ ಮಾಡ್ಬೇಕು ಅನ್ನೋರಿಗೆ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ದಿನ ಇದೆ ಮೇಡಮ್ ಅನ್ನೋರಿಗೆ ಕೆ ಎಂ ಸುರೇಶ್ ಸರ್ ಅವ್ರದ್ದು ಎಷ್ಟು ಬೇಕೋ ಅಷ್ಟೇ, ಅಂದ್ರೆ ಎಕ್ಸಾಮ್ಗೆ ಬರುವಂತದ್ದನ್ನ ಅವ್ರು ಕೊಟ್ಟಿರ್ತಾರೆ. ಎಕ್ಸಾಮ್ಗೆ ಕೇಳುವಂತ ಪ್ರಶ್ನೆಗಳನ್ನೇ ಅವರು ಹೆಚ್ಚು ಒತ್ತಾಕಿ ಅವುಗಳನ್ನ ಅಲ್ಲಿ ಪ್ರಿಂಟ್ ಮಾಡಿರೋದ್ರಿಂದ ಕೆ ಎಂ ಸುರೇಶ್ ಸರ್ ಅವ್ರದ್ದು ಜಿಯೋಗ್ರಫಿನ ತಗೊಳ್ಳಿ. ಅಂಡ್ ಇನ್ನ ವೆರಿ ಇಂಪಾರ್ಟೆಂಟ್ ಆಗಿ ಪಿ ಎಸ್ ಐಗೆ ನೀವು ಅಪ್ಲೈ ಮಾಡಿರ್ತೀರಾ ಅಂದ ತಕ್ಷಣ ನೀವು ತಗೊಳ್ಳೇಬೇಕಾಗಿರುವುದು, ಓದ್ಲೇಬೇಕಾಗಿರುವುದು ಅಂತಂದ್ರೆ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಬುಕ್ ಎಡಿಷನ್ ವೈಸ್ ಬರುತ್ತೆ. ಸೊ ಅದಂತೂ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿ ವರ್ಷನೂ ಕೂಡ ಆ ಬುಕ್ಕಿಂದ ಎಷ್ಟೋ ಮಾರ್ಕ್ಸ್ ಗಳನ್ನ ತೆಗಿತಾರೆ. ಅಂಡ್ ಆಲ್ಮೋಸ್ಟ್ ಲಾಸ್ಟ್ ಪಿ ಎಸ್ ಐ ಎಕ್ಸಾಮ್ ನಡೀತಲ್ವಾ, ಅದರಲ್ಲಿ ಆಲ್ಮೋಸ್ಟ್ 48 ಕ್ವಶನ್ ಸೈನ್ಸ್ ಇಂದ ಬಂದಿತ್ತು. ಥಿಂಕ್ ಮಾಡಿ ಯಾವ ತರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಅಂದ್ರೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಹೆಂಗ್ ತೆಗಿತಾರೆ ಅಂತ ಥಿಂಕ್ ಮಾಡಿ. ಮೆಂಟಲ್ ಎಬಿಲಿಟಿ ಒಂದ್ ಕ್ವಶನ್ಸ್ ಇರಲಿಲ್ಲ, ಫುಲ್ ಸೈನ್ಸ್. ಸೈನ್ಸ್ ಗೆನೆ 50 ಮಾರ್ಕ್ಸ್ ಅಬ್ಬ ಮ್ಯಾಕ್ಸಿಮಮ್ ಬಂದಿತ್ತು, ಅನ್ಸತ್ತಿಲ್ವಾ. ಸೊ ನಾನೇನ್ ಹೇಳ್ತಿದ್ದೀನಿ, ಇದಿಷ್ಟು ಥಿಂಕ್ ಮಾಡ್ತಾ ಇದೀನಿ, ಕ್ವಶನ್ ಪೇಪರ್ ತೆಗಿಯೋರ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ ನೀವು ಬರೀಬಾರ್ದಪ್ಪ, ಸೆಲೆಕ್ಟ್ ಆಗ್ಬಾರ್ದು ಅಂದ್ರೆ ಅಷ್ಟು ಹೆವಿ ಕಾಂಪಿಟೇಷನ್ ಕೊಡ್ತಾರೆ.
ಅವ್ರ ಪ್ರಕಾರ ನಾವಿದನ್ನ ಓದಿರಲ್ಲ ಅಂತ ಯಾವ್ದನ್ನ ನಾವು ಬಿಡ್ತೀವಲ್ಲ ಚೂಸಿಯಾಗಿ ಅದನ್ನ ಅವ್ರು ಸೆಲೆಕ್ಟ್ ಮಾಡ್ಕೊತಾರೆ. ಹಂಗಾಗಿನೇ ಎಲ್ಲಾ ಸಬ್ಜೆಕ್ಟ್ ಅನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತೀವಿ. ಈಕ್ವಲ್ ಆಗಿ ಓದಿ ಯಾವ್ದನ್ನು ಕೂಡ ನನಗೆ ಕಷ್ಟ ಅಂತ ಬಿಟ್ರೆ ಅದರಿಂದಾನೇ ಎಕ್ಸಾಮ್ ನ ಕ್ವಶನ್ ನಲ್ಲಿ ಹೆಚ್ಚು ಕೇಳಿದ್ರು ಅಂದ್ರೆ ಏನ್ ಮಾಡ್ತೀರಾ, ಅದೇ ನಿಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಂಗಾಗಿ ಯಾವ ಕಾರಣಕ್ಕೂ ಯಾವ ಸಬ್ಜೆಕ್ಟ್ ಅನ್ನು ನೆಗ್ಲೆಕ್ಟ್ ಮಾಡಬೇಡಿ, ಈಕ್ವಲ್ ಆಗಿ ಓದಿ. ಏನಾಗಲ್ಲ, ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ನಿಮ್ಗೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ. ಹಂಗಾಗಿನೆ ನಾನು ವೆರಿ ಇಂಪಾರ್ಟೆಂಟ್ ಅಂದ್ರೆ ಆಲ್ಟರ್ನೇಟಿವ್ ಬುಕ್ಸ್ ಗಳನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸದಾಶಿವ ಸರ್ ಅವ್ರ ಬದಲಾಗಿ ಆರ್ ಮಂಜುನಾಥ್ ಹೇಳ್ತಾ ಇದ್ದೀನಿ, ಅಂಡ್ ಕೆ ಎಂ ಸುರೇಶ್ ಸರ್ ಅವ್ರದ್ದು ಹೇಳಿದೆ ಇನ್ಸ್ಟೆಡ್ ಆಫ್ ರಂಗನಾಥ್ ಸರ್ ಅವ್ರ ಬದಲಿಯಾಗಿ. ಅಂಡ್ ಇನ್ನೂ ಕೂಡ ಹೇಳ್ತೀನಿ, 6 to 12 ನೀವು ಬುಕ್ಸ್ ನ ತಗೊಂಡು ಓದಿ, ಯಾಕಂದ್ರೆ DSERT ಬುಕ್ಸ್ ಗಳು ವೆರಿ ಇಂಪಾರ್ಟೆಂಟ್, ಅದ್ರಲ್ಲಿ ಇರೋದೇ ಕೇಳ್ತಾರೆ ಅಂತ ಹೇಳ್ತಾರೆ. ಬಟ್ ನಮಗೆ ಅದು ಸಿಕ್ಕರೆ ಓಕೆ, ಸೋಷಿಯಲ್ ಅಂಡ್ ಸೈನ್ಸ್ ಬುಕ್ ತಗೊಳ್ಳಿ ಅಂತ ಹೇಳಿದೀನಿ ನಾನು. DSERTದು 6ನೇ ತರಗತಿಯಿಂದ 12ನೇ ತರಗತಿಯ ಇತಿಹಾಸ ಸಮಾಜ ವಿಜ್ಞಾನ ಪುಸ್ತಕವನ್ನ ಓದಬೇಕು. ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ಎಂ ವಿ ರುಕ್ಮಿಣಿ ಅವರು ಬರೆದಿರುವಂತಹ ಮಾದರಿ ಪ್ರಶ್ನೋತ್ತರಗಳ ಕೈಪಿಡಿ ಅಂತ ಇದೆ. ಆಕ್ಚುಲಿ ಆ ಬುಕ್ ಅಲ್ಲಿ 6th to 10th ಕ್ಲಾಸ್ದು ವೆರಿ ಇಂಪಾರ್ಟೆಂಟ್ ಸೈನ್ಸ್ ಸೋಷಿಯಲ್ ನ ಟಾಪಿಕ್ ವೈಸ್ ಕ್ವಶನ್ ಆನ್ಸರ್ ನ ಬರ್ತಿದ್ದಾರೆ ಆ ಬುಕ್ ಅಲ್ಲಿ. ಸೊ ಸಿಕ್ಕಿಲ್ಲ ಅನ್ನೋರಿಗೆ ಈ ಆಲ್ಟರ್ನೇಟಿವ್ ಬುಕ್ ಆಗಿರುತ್ತೆ. ಸೊ ಇದು ಕೈಪಿಡಿ ಆಗಿರೋದ್ರಿಂದ ಎಲ್ಲ ಕ್ವಶನ್ ಆನ್ಸರ್ 6ನೇ ತರಗತಿಯಿಂದ 7ನೇ ತರಗತಿ ಓವರ್ಆಲ್ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಮಾಡಿರುವಂತಹ ಬುಕ್ಸ್ ಇದು ರುಕ್ಮಿಣಿ MBR ಅವ್ರದ್ದು. ಅಂಡ್ ದೆನ್ ಇನ್ನೊಂದಿದೆ, ಯಾವುದು ದೈನಂದಿನ ಜೀವನದಲ್ಲಿ ವಿಜ್ಞಾನ ಮತ್ತು ಅನ್ವಯಿಕ ವಿಜ್ಞಾನ ಅಂತ ಬರುತ್ತೆ, ಅಂದ್ರೆ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತೀವಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಕೂಡ ಸಿಕ್ತು ಅಂದ್ರೆ ಓದ್ಕೊಳ್ಳಿ. ಅಂಡ್ ಅದನ್ ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ನೂತನ GK ಅಂತೂ ಕಂಪಲ್ಸರಿ. ನೂತನ GK ಏನಕ್ಕೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ನು ಕವರ್ ಮಾಡಿರೋ ಅಂತ ಒಂದೇ ಏಕೈಕ ಪುಸ್ತಕ ಅಂತ ಹೇಳ್ಬೋದು. ಬೇರೆ ಇದೆ ಬಟ್ ಹೆಚ್ಚು ಜನ ಓದ್ತಾ ಇರುವಂತದ್ದು, ಹೆಚ್ಚು ರನ್ನಿಂಗ್ ಅಲ್ಲಿ ಇರುವಂತದ್ದು ಅಂದ್ರೆ ನೂತನ GK. ಐ ವಿಲ್ ಆಲ್ಸೋ ಪ್ರಿಫರ್ ದಟ್ ಬುಕ್ ಓನ್ಲಿ. ಅಂಡ್ ದೆನ್ ಪರಂ ಅಂತ ಬುಕ್ ಇದೆ, HN ಗೌಡರವ್ರು ಬರ್ದಿರುವಂತದ್ದು. ಆ ಪರಂ PSIಗೋಸ್ಕರ, ಅಂದ್ರೆ PSI ಅಂದ್ರೆ ಹೆಂಗ್ ರೆಡಿ ಆಗ್ಬೇಕು, ಅದರ ಸಿಸ್ಟಮ್ ಇರುತ್ತೆ, ಸಿಲೆಬಸ್ ಇರುತ್ತೆ. ಸೊ ಕಂಪ್ಲೀಟ್ ಪ್ಯಾಕೇಜ್ ಇದೆ ಕಣ್ರಿ, ಒಂದ್ಸರಿ ನೀವು ಆ ಬುಕ್ ನ ನೋಡಿ. ಪರಂ ಅಂತ ಇದೆ ಅದು, ಸೊ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಸಾಮಾನ್ಯ ಅಧ್ಯಯನಕ್ಕೆ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿ. ಸಾಮಾನ್ಯ ಅಧ್ಯಯನಕ್ಕೆ ಐ ಥಿಂಕ್ ಇವ್ರದೇನೆ ಚೆನ್ನಾಗಿದೆ, ಕೆ ಎಂ ಸುರೇಶ್ ಸರ್ ಅವ್ರದ್ದೇನೆ ತುಂಬಾ ಚೆನ್ನಾಗಿದೆ. ಅಂಡ್ HRKಗೆ ಬಂದ್ಬಿಟ್ಟು HRKಗೆ ಗರಣಿ ಕೃಷ್ಣಮೂರ್ತಿ ಅಂತ ಇದೆ, ಸಾರಿ HRK ಅಲ್ಲ, ಎಕನಾಮಿಕ್ಸ್ಗೆ ಅರ್ಥಶಾಸ್ತ್ರ ಪುಸ್ತಕಕ್ಕೆ, ಅರ್ಥಶಾಸ್ತ್ರ ಸಬ್ಜೆಕ್ಟಿಗೆ ನೀವು ಗರಣಿ ಕೃಷ್ಣಮೂರ್ತಿರವರು ಏನೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಂಗ್ ಕೇಳ್ರು ಆತರ ಬಂದಿದ್ದಾರೆ ಐ ಥಿಂಕ್ ಅದ ಅನ್ಸುತ್ತೆ. ಅಂಡ್ ಸಾಮಾನ್ಯ ಅಧ್ಯಯನಕ್ಕೆ ನಾಯಕ್ ಅಂತ ಒಬ್ರು ಬರ್ತಿದ್ದಾರೆ ಕಣ್ರಿ, ನಾಯಕ್ ಅಂತ ಇದೆ. ಸೊ ಆ ಬುಕ್ಸ್ ತುಂಬಾ ಚೆನ್ನಾಗಿದೆ, ಸೊ GKಗೆ. ಅಂಡ್ ಇನ್ನೇನು ಬಿಟ್ವಿ, ಮೆಂಟಲ್ ಎಬಿಲಿಟಿನ ನೀವು ಆನ್ಲೈನ್ ಕ್ಲಾಸ್ ತಗೊಳ್ಳೋದೇ ಬೆಸ್ಟ್ ಅನ್ಸುತ್ತೆ. ಸೊ ಅರ್ಥಪೂರ್ಣವಾಗಿ ಹೇಳ್ತಾರೆ, ಇಲ್ಲ ನೀವು ಎಲ್ಲಾದ್ರೂ ಕೋಚಿಂಗ್ ಸೆಂಟರ್ಗೆ ಹೋಗ್ತಾ ಇದ್ರಂತ ಅದು ಪ್ರಾಬ್ಲಮೇ ಇಲ್ಲ ಮೆಂಟಲ್ ಎಬಿಲಿಟಿಗೆ. ಅಂಡ್ ಇನ್ನೇನು ಬಿತ್ತು, ಸೊ ಕಂಪ್ಯೂಟರ್ಗೆ ಲ್ಯೂಸೆಂಟ್ ಅಂತ ಬುಕ್ ಇದೆ, ಸ್ಮಾಲ್ ಒಂದು 50 rupees ಇದೆ ಅದು, ಸ್ಮಾಲ್ ಬುಕ್ ಇದೆ ಅದು ಲ್ಯೂಸೆಂಟ್ ಅಂತ. ಅದರಲ್ಲಿ ಸುಮಾರು ಕ್ವಶನ್ಸ್ ನ ನೀವು ಕಂಪ್ಯೂಟರ್ಗೆ ಎಷ್ಟು ಬೇಕೋ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಷ್ಟು ಕೇಳ್ತಾರೋ ಅಷ್ಟನ್ನ ಅದರಲ್ಲಿ ಚೆನ್ನಾಗಿ ಬರ್ತೀರಿ. ಸೊ ಹಾಗಾಗಿ ನೀವು ತಗೋಬಹುದು ಅಂತ ಹೇಳಿ ಪ್ರಿಫರ್ ಮಾಡ್ತೀನಿ. ಇಷ್ಟು ಬುಕ್ಸ್ ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ. ಅಂಡ್ ಆಲ್ಮೋಸ್ಟ್ ಒನ್ ಥಿಂಕ್, ಇಷ್ಟೆಲ್ಲ ಹೇಳೋದಕ್ಕಿಂತ ನಾನು ಹೇಳ್ತೀನಿ, 10 books ನ ಇಟ್ಕೊಳ್ಳೋದಕ್ಕಿಂತ 10 books ನ ಒಂದೊಂದು ಬುಕ್ ಅನ್ನು 10 ಬಾರಿ ಓದಿ ಅಂತ ಹೇಳ್ತೀನಿ. ಅರ್ಥ ಆಯ್ತಲ್ವಾ, 10 books ನ ತಗೋತೀರಾ, ನಿಮ್ ಕಡೆ ಕ್ಯಾಪಬಲ್ ಇದೆ, ಐ ವಿಲ್ ಅಗ್ರಿ. ಬಟ್ ನೀವು ಒಂದೊಂದು ಬುಕ್ ಅನ್ನು ಕೂಡ 10 ಬಾರಿ ಓದಿ, 10 ಪುಸ್ತಕ ತಗೊಳ್ಳುವ ಮುನ್ನ ಒಂದು ಪುಸ್ತಕವನ್ನ 10 ಬಾರಿ ಓದಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಓದಿದಕ್ಕೆ ಅವಾಗ ಸಾರ್ಥಕ ಆಗೋದು ಕಣ್ರಿ. ಇಷ್ಟೆಲ್ಲ ಪುಸ್ತಕ ನೀವು ತಗೋಬೇಕು ಅಂದ್ರೆ ಮ್ಯಾಕ್ಸಿಮಮ್ ಒಂದು 3,000-4,000 ಆಗ್ಬೋದು. ಆಲ್ಮೋಸ್ಟ್ ಡಿಸ್ಕೌಂಟ್ ಅಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ, ಹೋಲ್ಸೇಲ್ ಅಲ್ಲಿ ಎಲ್ಲಾದ್ರೂ ಮಾರ್ಕೆಟಿಂಗ್ ಇತರ ಬುಕ್ಸ್ ಮಾರ್ಕೆಟಿಂಗ್ ಅಲ್ಲಿ ಹೋಗೋದ್ರಿಂದ ನಿಮ್ಗೆ ಕಡಿಮೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ, MRP ಸಿಗೋದಿಲ್ಲ. ಒಳ್ಳೆ ಪ್ರಯತ್ನವನ್ನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ಮೇಲೆ ಅದ್ ಏನಾದ್ರೂ ಆಗ್ಲಿ ಮಾಡ್ಲೇಬೇಕು ಕಣ್ರಿ. ಸುಮ್ಮನೆ ಕಾಲಹರಣಕ್ಕೆ ಯಾರು ಓದೋದಿಲ್ಲ. ಸೊ ಅವರಲ್ಲೂ ಕೂಡ ನಾನು ಆಗ್ಬೇಕು
ಪಿಎಸ್ಐ ಆಗ್ಬೇಕು ಅಂತ ಹಠ ತೊಟ್ಟು ಗುರಿಯಿಂದಾನೇ ಮಾಡ್ತಾ ಇರ್ತಾರೆ. ಬಟ್ ಸಮ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಅವರ ಪರ್ಸನಲ್ ರೀಸನ್ಸ್ ಆಗಿರ್ಬೋದು. ಅದಕ್ಕೆಲ್ಲ ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಕಷ್ಟ ಪಡ್ತೀನಿ ಅದಕ್ಕೆ 100% ನನಗೆ ಯಶಸ್ಸು ಸಿಗುತ್ತೆ ಅಂತ ನೀವು ಮನಸ್ಸಲ್ಲಿ ಅನ್ಕೊಂಡು ಪ್ರಾಮಾಣಿಕ ಪ್ರಯತ್ನವನ್ನ ಹಾಕಿ 100% ನಿಮಗೆ ಸಕ್ಸಸ್ ಸಿಗುತ್ತೆ. ಅಂಡ್ ಎಕ್ಸಾಮ್ ನಲ್ಲಿ ಎಕ್ಸ್ಪೆಷಲಿ ಪಿಎಸ್ಐ ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಪ್ರಬಂಧದಲ್ಲಿ KSRP ಅಂಡ್ KSIF ನಲ್ಲಿ 30 ಮಾರ್ಕ್ಸ್ ಗೆ ಕೇಳ್ತಾರೆ, ಬಟ್ ಸಿವಿಲ್ PSI ಗೆ ಮಾತ್ರ 20 ಮಾರ್ಕ್ಸ್ ಗೆ ಎಸ್ ಎ ರೈಟಿಂಗ್ ನ ಕೇಳ್ತಾರೆ. ಆಯ್ತಾ, ಎಸ್ ಎ ರೈಟಿಂಗ್ ಅಂಡ್ ಪ್ರಿಸೈಸ್ ರೈಟಿಂಗ್ ಇರಲ್ಲ KSRP PSI ಅಂಡ್ KSIF ನಲ್ಲಿ ಪ್ರಿಸೈಸ್ ರೈಟಿಂಗ್ ಇರಲ್ಲ. ಅದಕ್ಕಾಗಿ ಅವರು ಅದಕ್ಕೆ 30 ಮಾರ್ಕ್ಸ್ ನ ಕೊಟ್ಟಿರ್ತಾರೆ, ಎಸ್ ಎ ಗೆ 30 ಟ್ರಾನ್ಸ್ಲೇಟ್ ಇರುತ್ತೆ. ಅಂಡ್ ಸಿವಿಲ್ ಗೆ ಮಾತ್ರ ಈ ತರ ಇರುವಂತಹದ್ದು. ಸ್ನೇಹಿತರೆ, ಎಲ್ಲ ಫಿಸಿಕಲ್ ಗೆ ರೆಡಿ ಆಗಿ ಸೆಲೆಕ್ಟ್ ಆಗಿ ರಿಟರ್ನ್ ಗೆ ರೆಡಿ ಆಗ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಗ್ಯಾಪ್ ಆದವ್ರಿಗೆ ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ಸ್ವಲ್ಪ ರೆಡಿ ಆಗ್ತಾ ಬನ್ನಿ. ಒಂದಿನ 4 ಅವರ್, ಒಂದಿನ 5 ಅವರ್, 6 ಅವರ್, ಹಿಂಗೆ ಟೈಮ್ ಮ್ಯಾನೇಜ್ ಮಾಡ್ಕೊಂತ ಪಿಕಪ್ ಮಾಡಿ. ಒಂದು ದಿನಕ್ಕೆ ಒಂದು 10 ಅವರ್ ಆರು ಓದಿ, ಯಾಕಂದ್ರೆ ಸಬ್ಜೆಕ್ಟ್ ಕವರ್ ಆಗ್ಬೇಕು, ಕಡಿಮೆ ದಿನಗಳು ಇರುತ್ತೆ. 100% ನಿಮ್ಗೆ ಜನವರಿ ಆರ್ ಫೆಬ್ರವರಿ ಇನ್ನು ಎಕ್ಸಾಮ್ ಕಂಡಕ್ಟ್ ಮಾಡುವಂತ ಚಾನ್ಸಸ್ ತುಂಬಾನೇ ಕಾಣಿಸ್ತಾ ಇದೆ. ಅಂಡ್ ಹೊಸದಾಗಿ ರೆಡಿ ಆಗೋರು ಕೂಡ ನಾ ಹೇಳಿರುವಂತಹ ಮಾಹಿತಿ ನಿಮಗೂ ಕೂಡ ತಲೆಯಲ್ಲಿತ್ತು ಅಂತಂದ್ರೆ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಅನ್ನ ಹಾಕಿದಾಗ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಅಂಡ್ ಹೇಗೆ ಈ ಮಾಹಿತಿಗಳೆಲ್ಲ ನಿಮ್ಗೆ ಇಷ್ಟವಾಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.